ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತೇಜಸ್ವಿನಿ. ನಾನು ಇಲ್ಲಿ ನನ್ನ ಜೀವನದ ಮೌಲ್ಯಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಮೊದಲಿಗೆ ನಾನು ದೇವರನ್ನು ಕಂಡು ಹೆದರುವುದಿಲ್ಲ, ಬದಲಾಗಿ ಅವನನ್ನು ಕಂಡು ಇಷ್ಟಪಡುತ್ತೇನೆ. ನಮ್ಮ ಜೀವನದಲ್ಲಿ ನಾವು ಯಾವಾಗ ದೇವರನ್ನು ಹೆದರುವ ಬದಲು ದೇವರನ್ನು ಕಂಡು ಇಷ್ಟಪಡುತ್ತೇವೋ ಆಗ ನಮ್ಮ ಜೀವನವು ಸಾರ್ಥಕವಾಗುತ್ತದೆ ಹಾಗೂ ನಾವು ಮಾಡುವ ಎಲ್ಲ ಕೆಲಸಗಳು ಅರ್ಥಪೂರ್ಣವಾಗಿರುತ್ತದೆ. ನಾವು ಯಾರನ್ನಾದರೂ ಇಷ್ಟಪಟ್ಟಾಗ ಅವರಿಗೆ ಅಪ್ರಿಯವಾದ ಕೆಲಸಗಳನ್ನು ಎಂದಿಗೂ ಮಾಡುವುದಿಲ್ಲ. ಹಾಗೆಯೇ ಸಹ ನಾವು ದೇವರನ್ನು ಕಾಣಬೇಕು. ಯಾವಾಗಲೂ ನಮ್ಮ ಜೊತೆಗೆ ಇರುವುದು ದೇವರು ಮಾತ್ರ ಹಾಗೂ ನಮ್ಮನ್ನು ಅರ್ಥ ಮಾಡಿಕೊಂಡಿರುವವನು ದೇವರು ಮಾತ್ರ. ಎರಡನೆಯದಾಗಿ, ನಾವು ಪೂಜೆ ಪುನಸ್ಕಾರಗಳನ್ನು ಮಾಡುವಾಗ ಪಾಲಿಸುವ ರೀತಿ ರಿವಾಜುಗಳು. ಹಲವಾರು ಜನ ಹಲವಾರು ರೀತಿ ರಿವಾಜುಗಳನ್ನು ಪಾಲಿಸುವುದರಿಂದ ನಾವು ಸದಾ ಗೊಂದಲದಲ್ಲಿ ಇರುತ್ತೇವೆ, ಯಾವುದು ಸರಿ ಯಾವುದು ತಪ್ಪು ಎಂದು. ಆದರೆ ದೇವರು ಎಂದಿಗೂ ನಮಗೆ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿಲ್ಲ. ದೇವರನ್ನು ತೃಪ್ತಪಡಿಸಲು ಅಥವಾ ಅವನನ್ನು ಸಂತೋಷಪಡಿಸಲು ನಾವು ಯಾವ ರೀತಿ ರಿವಾಜುಗಳನ್ನು ಪಾಲಿಸಬೇಕಾಗಿಲ್ಲ, ಯಾಕೆಂದರೆ ದೇವರು ಸದಾ ಆನಂದಮಯಿ ಹಾಗೂ ಅವನು ಸದಾ ತೃಪ್ತನಾಗಿರುತ್ತಾನೆ. ನಾವು ಆಹಾರವನ್ನು ಸೇವಿಸುವ ಮೊದಲು ದೇವರಿಗೆ ಅರ್ಪಿಸಬೇಕು ಎನ್ನುತ್ತಾರೆ. ಆದರೆ ಹಾಗೆ ಮಾಡಿಲ್ಲವೆಂದರೆ ದೇವರು ನಾಳೆ ನಮ್ಮ ಆಹಾರವನ್ನು ಕಿತ್ತುಕೊಳ್ಳುತ್ತಾನೆ ಅಂತ ಅಲ್ಲ. ಆಹಾರ ಅರ್ಪಿಸಿ ನಾವು ನಮ್ಮ ಪ್ರೀತಿಯನ್ನು ತೋರಿಸುತ್ತೇವೆ. ಹಾಗೆ ದೇವರಿಗೆ ನಾವು ಏನೇ ಮಾಡಿದರೂ ಅದನ್ನು ಅವನಿಗೆ ಅರ್ಪಿಸಬೇಕು. ಮೂರನೆಯದಾಗಿ, ಆರೋಗ್ಯಕರವಾದ ಶರೀರವು ಸದಾ ಆರೋಗ್ಯಕರವಾದ ಮನಸ್ಸನ್ನು ಪೋಷಿಸುತ್ತದೆ ಎನ್ನುತ್ತಾರೆ. ಆದ್ದರಿಂದ ಚೆನ್ನಾಗಿ ವ್ಯಾಯಾಮ ಮಾಡಿ ಪುಷ್ಟಿಕರ ಆಹಾರ ಸೇವಿಸಿ ನಮ್ಮ ಶರೀರದೊಳಗೆ ಒಳ್ಳೆಯ ಮನಸ್ಸನ್ನು ನಾವು ಬೆಳೆಸಬೇಕು. ಧನ್ಯವಾದ.